ಹಲೋ ನಮಸ್ತೆ, ವೆಲ್ಕಮ್ ಟು ಸವಿಯೂಟ ಚಾನಲ್. ಇವತ್ತು ನಾನು ನಿಮಗೆ ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್. ಮಾಡೋದು ಹೇಗೆ ಅಂತ ನೋಡೋಣ. ಒಣಮೆಣಸು ತೊಗೊಂಡಿದ್ದೀನಿ, ಶೇಂಗಾ, ಧನಿಯಾ, ಜೀರಿಗೆ, ಒಣ ಕೊಬ್ಬರಿ, ಬಿಳಿ ಎಳ್ಳು, ಚಕ್ಕೆ, ಕಾಳುಮೆಣಸು, ಬಿರಿಯಾನಿ ಎಲೆ ಇಷ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಶೇಂಗಾ, ಒಂದೆರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ. ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಲ್ಲ ಇಷ್ಟನ್ನು ಹಾಕ್ಕೊಳ್ಳೋಣ. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ, ಬಿಸಿಯಾಗಿದೆ. ಇವಾಗ ಶೇಂಗಾನ ಹಾಕ್ಕೊಂಡು ಸ್ವಲ್ಪ ಹುರಿಯೋಣ, ಯಾಕಂದರೆ ಅದ್ರ ಸಿಪ್ಪೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಅದಾಗಿದ ನಂತರ ಕಾಳುಮೆಣಸು, ಜೀರಿಗೆ, ಚಕ್ಕೆ, ಬಿರಿಯಾನಿ ಎಲೆ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆದಮೇಲೆ ನಾವು ಬಿಳಿ ಎಳ್ಳು ಮತ್ತು ಒಣಮೆಣಸನ್ನು ಹಾಕ್ಕೊಳ್ಳೋಣ. ಬಿಳಿ ಎಳ್ಳು, ಒಣಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಕೊಬ್ಬರಿ ಪುಡಿನ ಹಾಕ್ಕೊಳ್ಳೋಣ. ಫಸ್ಟಲ್ಲೇ ಕೊಬ್ಬರಿ ಹಾಕ್ಕೊಂಡ್ರೆ ನಿಮಗೆ ಕೊಬ್ಬರಿ ಸುಟ್ಟೋಗುತ್ತೆ, ಅದಕ್ಕೆ ಲಾಸ್ಟಲ್ಲಿ ಕೊಬ್ಬರಿನ ಹಾಕ್ಕೊಳ್ಳೋಣ. ಕೊಬ್ಬರಿ ಕಲರ್ ಕೂಡ ಆಮೇಲೆ ಚೇಂಜ್ ಆಗುತ್ತೆ. ಲಾಸ್ಟಲ್ಲಿ ಹಾಕಿ ತಣ್ಣಗಾಗೋವರೆಗೂ ಬಿಟ್ಟರೆ ಎಲ್ಲದು ಕೂಡ ಕರೆಕ್ಟಾಗಿ ರೋಸ್ಟ್ ಆಗಿರುತ್ತೆ. ಇವಾಗ ಇಲ್ಲಿ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸು, ಶೇಂಗಾ ಮತ್ತು ಗೋಡಂಬಿ ಇಷ್ಟನ್ನು ತೊಗೊಂಡಿದ್ದೀನಿ. ಬದನೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ತಣ್ಣಗಾಗಿದೆ ನೋಡಿ, ಈ ಥರ ಮೆಣಸಿನಕಾಯಿ ಈ ಥರ ಮುರಿಬೇಕು, ಅಲ್ಲಿವರೆಗೂ ಕಟ್ ಅಂತ ಮುರಿಬೇಕು, ಅಲ್ಲಿವರೆಗೂ ನೀವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಆವಾಗಲೇ ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಅಂತೇಳಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ತರಿ ತರಿಯಾಗಿ ಹುಡಿ ಹುಡಿಯಾಗಿ ಇರಬೇಕು, ಈ ಥರ ಅಂಟ್ಕೋಬಾರ್ದು. ಇವಾಗ ಒಂದು ಕಡಾಯಿನ ಬಿಸಿಗಿಟ್ಬಿಟ್ಟು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಶೇಂಗಾ ಹಾಕ್ಕೊಳ್ಳೋಣ. ಶೇಂಗಾ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಫ್ರೈ ಆಗಲಿ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿದ್ದೀನಿ. ಚೆನ್ನಾಗಿದ್ದೀನ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೂ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವಾಗ ಆಗಿದೆ, ಇದಕ್ಕೆ ಇವಾಗ ಉಳಿದಿರೋದನ್ನು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡಿದ್ದ ನಂತರ ಹಸಿರು ಮೆಣಸು ಮತ್ತು ಕರಿಬೇವು ಹಾಕ್ಕೊಂಡಿದ್ದ ನಂತರ ಬದನೆಕಾಯಿನ ಹಾಕೋತಾ ಇದ್ದೀನಿ. ಬದನೆಕಾಯಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದಕ್ಕೆ ಅರಶಿನದ ಪುಡಿನ ಹಾಕ್ಕೊಳ್ಳೋಣ. ಹಳದಿನ ಚೆನ್ನಾಗಿ ಹಾಕಿದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡೋಣ. ಇಲ್ಲಿ ಬದನೆಕಾಯಿ ಮೆದುವಾಗಿ ಬರಬೇಕು, ಬೇಯಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಬೇರೆ ಯಾವುದೇ ಥರದ ನೀರನ್ನು ಏನು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಇದಿಷ್ಟೇ ಎಣ್ಣೆನಲ್ಲಿ ಬದನೆಕಾಯಿ ಬೇಯಬೇಕು, ಆ ಥರ ಬೇಯಿಸ್ಕೊಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಉಪ್ಪನ್ನ ನೋಡಿ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ ನಂತರ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡೋಣ. ಮುಚ್ಚಿಟ್ಟ ನಂತರ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನೂ ಮೆದುವಾಗಿ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡಿದ್ದ ನಂತರ ಇವಾಗ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ಳೋಣ. ಮುಕ್ಕಾಲ್ದಾಗ ಬದನೆಕಾಯಿ ಬೆಂದ ನಂತರ ಹುಣಸೆಹಣ್ಣಿನ ರಸ ಹಾಕ್ಕೊಂಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡೋಣ. ಇವಾಗ ಬದನೆಕಾಯಿ ಮೆದು ಆಗಿದೆ ನೋಡಿ, ಬದನೆಕಾಯಿಗೆ ಹುಳಿಯೆಲ್ಲ ಇಟ್ಕೊಂಡಿದೆ ಥರ. ಆದ ನಂತರ ಇವಾಗ ನಾವು ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಳ್ಳೋಣ. ಮನೆಯಲ್ಲೇ ಮಾಡ್ಕೊಂಡಿರೋ ವಾಂಗಿಬಾತ್ ಪೌಡ್ರು ತುಂಬಾ ಚೆನ್ನಾಗಿರುತ್ತೆ, ಖಂಡಿತವಾಗಿ ಈ ಥರ ಟ್ರೈ ಮಾಡಿ. ನೀವು ಹೊರಗಡೆ ಮಾರ್ಕೆಟಿಂದ ತಂದೆ ಮಾಡಬೇಕು ಅಂತ ಏನಿಲ್ಲ, ಈ ಥರ ಮನೆಯಲ್ಲೇ ಮಾಡ್ಕೊಂಬಿಟ್ಟು ಬೇಗ ಕೂಡ ಆಗುತ್ತೆ, ನೀವು ಬೇಗನೆ ಮಾಡ್ಕೋಬೋದು, ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಎಷ್ಟು ಪೌಡರ್ ಬೇಕೋ ಅಷ್ಟು ಪೌಡರನ್ನ ಈ ಥರ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಉಳಿದಿರೋ ಅನ್ನದಲ್ಲಿ ಕೂಡ ನೀವು ಈ ಥರ ರೆಡಿ ಮಾಡ್ಕೊಳ್ಬೋದು. ಇದೇ ರೀತಿ ಪೌಡ್ರನ್ನ ನೀವು ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ, ಬೇಕಂದಾಗ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ದಿಢೀರಾಗಿ ಮಾಡ್ಕೊಳ್ಳೋದಾದರೆ ಈಗೂ ಮಾಡ್ಕೋಬೋದು. ಸ್ವಲ್ಪ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಅದು ಬದನೆಕಾಯಿ ಜೊತೆಗೆ ಎಲ್ಲ ಮಸಾಲ ಇಟ್ಕೊಳ್ಬೇಕು, ಅಲ್ಲಿವರೆಗೂ ಬಿಟ್ಬಿಟ್ಟು ಒಂದು ಈ ಥರ ಆದಮೇಲೆ ಇದಕ್ಕೆ ಉದುರು ಉದುರಾಗಿ ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೊಳ್ಳೋಣ. ಈ ಥರ ಅನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಡಿ. ಉಪ್ಪು ನೋಡಿ ಹಾಕ್ಕೊಳ್ಳಿ ಬೇಕಿದ್ರೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗಿ ಒಂದ್ಸರಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ.
ಖಂಡಿತವಾಗಿ ಒಂದು ಸಾರಿ ಟ್ರೈ ಮಾಡಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.